beautiful location. It's a really happy occasion for me. My dad is starting up his own new business, even though he's 50-ish now. And still he's good and he's boost and good with the business. Anyways, but that's needed. I know, like he's not so old, but he's still, yeah, he's still up, yeah. All right. So yes, looking here, like I have like my dad's. This circle is a very this friend circle is very unique for me. Even I think I could say I have spent my friendship with you all. I still remember I was 8 years old or 10 when we all used to go for trips and have some chips and juices together. Yes. So yeah, wishing my dad all the best for this. My dad's very well known and very good business partner and very good friend he is, Mr. Suresh Kalia. So he's the chief guest for the day. And yes, Shiloh uncle. He's a very well. He's a gentleman. Yeah, just let's not look forward. He's a very good gentleman who's been dad's friend since years. 20 years ago, when my dad opened the other shop, Mobile Track, he was the one who inaugurated the shop. Yeah, I still remember dad telling your stories. So I wish my dad all the very best for this new business he's coming up with. Let's inaugurate with the tape cutting, which will be done. ಉದ್ಘಾಟನೆಯನ್ನು ರೈಬವ ಇವರು ನನ್ನ ಕೈಯಲ್ಲಿ ಮಾಡಿದ್ದಾರೆ. ಈ ಕ್ಯಾಂಪ್ ಟ್ರ್ಯಾಕ್ ಅವರ ಮಳಿಗೆಯು ಒಳ್ಳೆ ನಡೀಲಿ, ಇನ್ನು ಮುಂದೆ ಇಂಥ ಮಳಿಗೆಯನ್ನು ಹೆಜ್ಜೆ ಹೆಜ್ಜೆ ಹಾಕಿ ಅಂತ ನಾನು ಹರಿಸ್ತೇನೆ. ಯಾಕೆಂದ್ರೆ ಒಂದು 20 ವರ್ಷ ಮುಂಚೆ ಅವರ ಮೊಬೈಲ್ ಟ್ರ್ಯಾಕ್ ಉದ್ಯಮವನ್ನು ನಾನೊಂದು ಕೈಯಾರೆ ಮಾಡಿದ್ದೆ. ಅದೇ ನಿನ್ನೆ ಬಿಟ್ಕೊಂಡು ನಮ್ಮನ್ನಾಗಿ ಸೂರಜ್ ಭಾಯಿ ಅಂತ ಅವ್ರು ಕರೆದಿದ್ದಾರೆ, ಆದರ್ ಮಾಸ್ಟರ್ಸ್ ಇದ್ದಾರೆ. ಇವರೆಲ್ಲ ನಾವು ಸಾಕ್ಷಿ. ಅವ್ರದ್ದು ಒಂದು ಸ್ನೇಹಿತ ಮತ್ತು ಬಾಂಧವ್ಯದಲ್ಲಿ ಹೇಗೆ ನಾವು ಇರಬೇಕು, ಹೇಗೆ ನಮ್ಮನ್ನು ಅವರು ನಮ್ಮನ್ನು ಗುರುತಿಸಿದ್ದಾರೆ ಎಂಬುದು ಇದು ಉದಾಹರಣೆ. ಆಗಲಿ, ದೇವರು ಒಳ್ಳೇದು ಮಾಡಲಿ. ಇವರ ಈ ಮಳಿಗೆಯನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿ ಒಳ್ಳೆಯ ಅಭಿವೃದ್ಧಿ ಕೊಟ್ಟೆ ಹೋಗಿ ಅಂತ ಆಲೋಚಿಸ್ತಾ ಅವಕಾಶಗಳಿಗೆ ವಹಿಸ್ತಾ ಇದ್ದೆ. ಚೀಫ್ ಗೆಸ್ಟ್ ಆದಂತಹ ಸೂರಜ್ ಕುಮಾರ್ ಕಲ್ಯ ಅವರು ಎರಡು ಮಾತಾಡಿದ್ದಾರೆ. ಅವರಿಗೆ ಮೊಬೈಲ್ ಟ್ರ್ಯಾಕ್ ರೈಮ್ ಅಂದ್ರೆ ಎಲ್ಲರಿಗೂ ಗೊತ್ತುಂಟು. ಮಾರ್ಕೆಟ್ ಒಳಗೆ ಮೊಬೈಲ್ ಟ್ರ್ಯಾಕ್ ಹೇಳಿದ್ರೆ ರೈಮ್ ಇಲ್ಲದ್ರೆ ಮೊಬೈಲ್ ಹಾಗೆ
ಎಲ್ಲರ ಚಿರಪರಿಚಿತರಾಗಿ ಎಲ್ಲರೊಂದಿಗೆ ಸ್ನೇಹದಿಂದ ಯಾರೊಂದಿಗೆ ಏನೋ ಇದು ಮಾಡಿಕೊಳ್ಳದೆ ಬಹಳ ಒಂದು ಅನೋನ್ಯತೆಯಿಂದ ಇರುವಂಥ ವ್ಯಕ್ತಿ ಅಂದರೆ ಮಾರ್ಕೆಟ್ ರೋಡರ್ ರಹೀಮ್ ಬಾಯ್. ನನಗೆ ಪರಿಚಯ ಆಗಿದ್ದರಿಂದ ಇಷ್ಟಂಕ ಅವರ ಬಗ್ಗೆ ಕೆಟ್ಟದೇ ನಾನು ಹೇಳಲ್ಲ, ಒಳ್ಳೇದೇ ಕೇಳ್ತಾ ಬಂದಿದ್ದೇನೆ. ಎಲ್ಲರೂ ಒಳ್ಳೇದೇ ಹೇಳ್ತಾರೆ, ಇಲ್ಲಿ ಅಂತಲ್ಲ ಎಲ್ಲ ಕಡೆ ಒಳ್ಳೆ ಸ್ನೇಹಿತ ಉಪಕಾರಿ. ಮೊನ್ನೆ ಒಂದು ಇಲ್ಲಿ ಕೆಲಸಕ್ಕಿದ್ದವ್ರಿಗೆ ಎಲ್ಲ ಸ್ವಲ್ಪ ಇದಾಗಿತ್ತು, ಅವಾಗಲೂ ತುಂಬ ಹೆಲ್ಪ್ ಮಾಡಿದ್ದಾರೆ, ಅವರಿಗೆ ಹಾಸ್ಪಿಟ್ಲಿಗೆ ಹೋಗಿ ಅವರ ಮನೆಯವರಿಗೆಲ್ಲ ಸಹಾಯ ಮಾಡಿದ್ದಾರೆ. ಹಾಗೆ ಎಲ್ಲರಿಗೊಂದು ಪರೋಪಕಾರಿ ಜೀವಿ ಅಂದರೆ ನಮ್ಮ ರಹೀಮ್ ಬಾಯ್ ಅವರ ಇದು ಎರಡನೇ ಸಂಸ್ಥೆ, ಒಂದು ಮೊಬೈಲ್ ಟ್ರ್ಯಾಕ್, ಇದೊಂದು ಕ್ಯಾಂಪ್ ಟ್ರ್ಯಾಕ್ ಅಂತೇಳಿ. ಇದು ಇನ್ನೂ ಅಭಿವೃದ್ಧಿ ಹೊಂದಿ ಇನ್ನೂ ಒಂದು 10 ಬ್ರ್ಯಾಂಚಸ್ ಆಗಲಿ, ಅಲ್ಲಲ್ಲೇ ಆಗಲಿ, ಸುರತ್ಕಲ್ಲು ಮಂಗಳೂರೆಲ್ಲ ಕಡೆ ಆಗಲಿ ಅಭಿವೃದ್ಧಿ ಹೊಂದಲಿ ಅಂತ ಅವ್ರಿಗೆ ಹಾರೈಸ್ತಾ ನಮ್ಮ ಸ್ನೇಹಿತರು ಇನ್ನೂ ಅಭಿವೃದ್ಧಿ ಅಂತ ಖುಷಿಯಾಗಿ ಕೇಳ್ಕೊಳ್ತೇವೆ. ಇಸಿಯು ಕರ್ನಾಟಕ ಗೌರ್ಮೆಂಟ್ ಆದಮ್ ಸಾಹೇಬ್ ಅವರು ಎರಡು ಮಾತಾಡ್ತಾರೆ. ಇವತ್ತನ್ನು ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದ ಶ್ರೀಮಾನ್ ಶೈಲೇಶ್ ಮಲ್ಯಾರ್ವರೇ ಹಾಗೂ ಮುಖ್ಯ ಅತಿಥಿಯಾಗಿ ನನ್ನ ಆತ್ಮೀಯ ಮಿತ್ರರಾದ ಸುರೋಜ್ ಕುಮಾರ್ ಕಲ್ಯಾವರೇ ಹಾಗೂ ಇತರನ್ನ ಈ ಬಿಲ್ಡಿಂಗ್ನಲ್ಲಿ ಸಿಟಿ ಮಾರ್ಕೆಟ್ನಲ್ಲಿ ಇರುವಂಥ ನಮ್ಮ ವಕೀಲರಾದ ವಕೀಲರವರೇ ಹಾಗೂ ಇತರ ನನ್ನ ಇಬ್ರಾಹಿಂ ಸಾಹೇಬ್ರವರೇ ಹಾಗೂ ವಿಲ್ಮಾ ಮೇಡಮ್ನವರೇ ಹಾಗೂ ಇತರ ಎಲ್ಲ ಸದಸ್ಯರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉದ್ಘಾಟನೆ ಮಾಡಿದಂಥ ನನ್ನ ಮಿತ್ರರಾದ ಶೈಲೇಶ್ ಮಲ್ಯಾನವರು ಈ ಹಿಂದೆ 20 ವರ್ಷ ಹಿಂದೆ ಅವರೇ ಅವರ ಕೈಯಿಂದ ಉದ್ಘಾಟನೆ ಮಾಡಿದ್ದಾರೆ ರೈಮ ಅಂಗಡಿಯವರು. ಖಂಡಿತವಾಗಿ 20 ವರ್ಷದಿಂದ ಮೇಲ್ಪಟ್ಟ ಯಶಸ್ವಿಯಾಗಿ ಈಗ ಸಂಪೂರ್ಣ ಈಗ ಮೇಲೆ ಕ್ಯಾಮ್ರಾದು ಮನೆಗಳನ್ನು ಓಪನ್ ಮಾಡ್ತಾ ಇದ್ದಾರೆ, ಸಂತೋಷ. ಹಾಗೆ ಎಲ್ಲರೂ ಇದೇ ರೀತಿ ನಮ್ಮ ರಹೀಮ್ ಬಾಯಿ ತನ್ನ ಜೀವನದಲ್ಲಿ ಅವರು ರಹೀಮ್ ಬಾಯಿ ಅಂತ ಹೇಳಿದ್ರೆ ಎಲ್ಲರೂ ಹೇಳೋದು ರಹೀಮ್ ಬಾಯಿ ಅಂತೇಳಿ, ಮೊಬೈಲ್ ಟ್ರ್ಯಾಕ್ ಅಂದರೆ ರಹೀಮ್ ಬಾಯಿ ಅಂತ ಹೇಳಿದ್ದೇಡ, ಮೊಬೈಲ್ ಟ್ರ್ಯಾಕ್ ಅಂತ ಹೇಳಿದರೆ ಸಾಕು, ಅಷ್ಟು ಅವರು ಫೇಮಸ್ ಆಗಿ ಇದ್ದಾರೆ. ಆದರೂ ಈಗ ಅದನ್ನು ಚೇಂಜ್ ಮಾಡಿ ಈಗ ಕ್ಯಾಮ್ ಟ್ರ್ಯಾಕ್ ಅಂತೇಳಿ ಮಾಡಿದ್ದಾರೆ. ಈ ಕ್ಯಾಮ್ ಟ್ರ್ಯಾಕ್ ಅನ್ನು ಈಗ ಕ್ಯಾಮ್ರಾದ್ದು ಮಾಡಿದ್ದಾರೆ. ದೇವರು ಅಲ್ಲಾಹು ಒಳ್ಳೆಯವರಿಗೆ ಯಶಸ್ವಿಯಾಗಿ ಸಂಪೂರ್ಣವಾಗಿ ಜನರ ಸೇವೆ ಮಾಡುವಂಥ ಮನೋಭಾವ, ಈ ಉದ್ಯಮಿಯೊಟ್ಟಿಗೆ ಸಮಾಜ ಸೇವೆ ಮಾಡುವಂಥ ಮನೋಭಾವವನ್ನು ಕೊಡಲಿ ಅಂತೇಳಿ ಇಷ್ಟು ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಹಲವಾರು ವರ್ಷದಿಂದ ವಸಂತ ಕಾಲದ್ದು ಎರಡು ಮಾತುಗಳನ್ನು ಬಯಸುತ್ತಿದ್ದೆ. ಮಳಿಗೆಯನ್ನು ಮಳಿಗೆಯ ಇದು ಒಂದು ಸಂಕೀರ್ಣದಲ್ಲಿ ನಡೆದಂಥ ಈ ಶುಭ ಸಮಾರಂಭಕ್ಕೆ ಬಂದ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ, ಹಾಗೆ ಇದರ ಮುಖ್ಯ ರಹೀಮ್ ರಾತ್ರಿ ನನಗೆ ನಾನು ಆ್ಯಕ್ಚುಲಿ ಅವರು ಮೊನ್ನೆ ಹೇಳಿದರು ನನ್ನ ಹತ್ರ ಬೆಳಿಗ್ಗೆ ಬೇಗ ಅಂತೇಳಿದರು. ನನಗೆ ನಾನು ಆ್ಯಕ್ಚುಲಿ ನಿಮ್ಮ ಊರಿಗೆ ಹೋಗಿದ್ದೆ, ಬಂದದ್ದೇ 11 ಗಂಟೆಗೆ ಬಂದ ವರ್ಷ ನೇರ ಇಲ್ಲಿ ಬಂದೆ ನಾನು. ಯಾಕೆಂದರೆ ಅವರು ಪುಟ್ಟ ಮಾತಿಗೆ ಅವ್ರನ್ನ ಬಂದು ಮುಖ ತೋರಿಸಬೇಕು ಎಂಬ ಉದ್ದೇಶದಿಂದ ಬಂದದ್ದು. ಅದರಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು, ಭಾಳ ಸಂತೋಷ ಆಯಿತು. ರಹೀಮ್ ಬಾಯ್ ಅವರನ್ನು ಭಾಳ ಸಮಯದಿಂದ ನಮ್ಮ ಪಕ್ಕದಲ್ಲಿ ಅವರನ್ನು ಕಂಡಿದ್ದೇನೆ, ಅವರ ಜೊತೆಯಲ್ಲಿ ಅಸೋಸಿಯೇಷನ್ನಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಅವರೊಂದು ಮನೋಭಾವ ಏನಂತ ಹೇಳಿದರೆ ಅವರೊಂದು ಹಠ ಸಾಧಿಸುವಂಥದ್ದು, ಇವತ್ತೇ ಆಗಬೇಕು ಮತ್ತು ಅವರಿಂದ ಜನರಿಗೆ ಪ್ರಯೋಜನ ಆಗ್ತದೆ, ಇದು ನಾವು ಅವರಲ್ಲಿ ಕಂಡಂಥ ಒಂದು ಎಲ್ಲರನ್ನು ಒಗ್ಗೂಡಿಸುವಂಥ ಇನ್ನೊಂದು ಅವರ ಗುಣ ಅವರಲ್ಲಿದೆ. ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಒಗ್ಗೂಡಿಸಿ ಮುಂದುವರಿಸ್ತಾರೆ. ಹಾಗೆ ಅವರ ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಅವರು ಇಷ್ಟ ತನಕ ಮಾಡಿದ ಕೆಲಸದಲ್ಲಿ ಅವರ ಎಲ್ಲಿಂದ ಹೇಗೆ ಮಾಡಿದ್ದಾರೆ ಅಂತ ಒಂದು ನನ್ನ ಹತ್ರ ವಿಚಾರ ಹೇಳಿದ್ದೀವಿ. ಅದು ಅವರಿಗೆ ಭಗವಂತನ ಒಂದು ಪ್ರೇರಣೆ ಮತ್ತು ಆಶೀರ್ವಾದ ಇದೆ. ಹಾಗೆ ಈ ಒಂದು ಮಳಿಗೆ ಅವರು ಯಾವಾಗ ಸ್ಥಾಪಿಸಿದ್ದಾರೆ, ಇದು ಕೂಡ ಒಳ್ಳೆ ರೀತಿಯಲ್ಲಿ ಮುಂದುವರಿಯಲಿ. ಹಾಗೆ ಭಗವಂತನು ಅವರಿಗೆ ಒಳ್ಳೆಯ ಆಯುರಾರೋಗ್ಯವನ್ನು ಕೊಟ್ಟು ಒಳ್ಳೆಯ ಉದ್ದಿಮೆಯಲ್ಲಿ ವ್ಯಾಪಾರ, ಅದರಲ್ಲಿ ಒಂದು ಅಂಶವನ್ನು ಸಮಾಜ ಸೇವೆ ಮಾಡುವಂಥ ಒಂದು ಮನೋಭಾವ ಅವರಿಗಿರುವುದರಿಂದ ಅದರಲ್ಲಿ ಕೂಡ ವಿನಿಯೋಗಿಸಲಿ ಅಂತ ಹೇಳುತ್ತಾ ಇದು ಭಾಳ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜಮಾಲ್ ಅವರು ಎರಡು ಮಾತುಗಳನ್ನು ಬಯಸುತ್ತಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ತನ್ನ ದಿವ್ಯ ಹಸ್ತದ ಮೂಲಕ ಉದ್ಘಾಟಕರ ಭಾಷಣದ ಅಮೃತದಂತಹ ಮಾತುಗಳನ್ನು ಆಡಿದ ಶ್ರೀ ಶೈಲೇಶ್ ಮಲ್ಯರವರೇ, ಅದು ಹಿಂದೆ ಪಾಳ್ಯವಾದ ಮನುಷ್ಯರಾಗುವಾಗ ಜನಸಾಮಾನ್ಯರಿಗೆ ತನ್ನ ಕೈಲಾದಷ್ಟು ಕೆಲಸ ಆದಷ್ಟು ಶೀಘ್ರವಾಗಿ ಮಾಡಿಕೊಟ್ಟಂತಹ ಸೂರಜ್ ಮಲ್ಯರವರೇ, ಹಾಗೂ ಮಂಗಳೂರಿನ ಪ್ರಸಿದ್ಧ ಪಲ್ಲೀರ್ ಪ್ಯಾಲೇಸ್, ತಾಜ್ ಪ್ಯಾಲೇಸ್ ಹಾಗೂ ಮಡಿಕೆ
ಎಲೆಕ್ಟ್ರಿಕಲ್ ಇನ್ನೋರುವ ಕಾಂಟ್ರಾಕ್ಟರ್ ಮಂಗಳೂರಿನ ಫೇಮಸ್ ಫಾರೂಕ್ ಪ್ರಗಮ್ ಬೇರೆಯವರೇ, ಇವತ್ತಿನ ಈ ಕೇಂದ್ರ ಬಿಂದು ನಾವಲ್ಲಿ ಸೇರ್ಬೇಕಾದ್ರೆ ಅದೊಬ್ಬರೇ ರೈಮ್ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು. ಈ ರೈಮ್ರ ವಿಷಯದಲ್ಲಿ ನನಗೆ ಹಿಂದೂ ಧರ್ಮದ ಒಂದು ಶ್ಲೋಕ ನೆನಪಾಗ್ತಾ ಉಂಟು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತಜ್ಞಾನೇ ಮಂಜೀಂತ ಭಾಗವತ ಕೃಷ್ಣ. ಅಂದ್ರೆ ದೇವರ ಒಬ್ಬನೇ. ಅದೇ ರೀತಿ ಪವಿತ್ರ ಕುರ್ಆನ್ ಹೇಳ್ತಾ ಉಂಟು, ಕುಲ್ ಹುವಲ್ಲಾಹು ಅಲ್ಲಾಹು ಸಮದ್ ಲಮ್ ಯಲಿದ್ ವಲಂ ಯೂಲದ್ ವಲಂ ಯಕುನ್ ಲಹು ಕುಫುವನ್. ಅದೇ ರೀತಿ ಪವಿತ್ರ ಕೃಷ್ಣನ ಗ್ರಂಥ ಮತ್ತೇನು ಬರೆಯುವ ಸುವಾರ್ತೆಯಲ್ಲಿ ಬಹಳ ಸ್ಪಷ್ಟವಾಗಿ ಚಾಪ್ಟರ್ ನಂಬರ್ 42 ವರ್ಸಸ್ 18 ಅಲ್ಲಿ ಬಹಳ ಸುಂದರವಾಗಿ ಬರ್ತಾ ಉಂಟು ಅರ್ಥ ಒಬ್ಬನೇ. ಅದೇ ರೀತಿ ಯಾಕೆ ನಾನು ಹೇಳಿದೆ ಅಂದ್ರೆ ಎಲ್ಲ ಒಬ್ಬನೆಂದ್ರೆ ಈ ಮಾರ್ಕೆಟ್ ರೋಡ್ ಈ ಮಂಗಳೂರಿನಲ್ಲಿ ಪರಿಸರದಲ್ಲಿ ಒಬ್ಬ ಆಪತ್ ಬಾಂಧವ ರೈಮ್ ಇದ್ರೆ ಈ ರೈಮ್ ಒಬ್ಬರೇ. ಜನಸಾಮಾನ್ಯರಿಗೂ ಕೂಡ ತನ್ನ ಕೈಲಾದಷ್ಟು ಕೆಲಸವನ್ನು ಮಾಡಿಸಿಕೊಂಡು ಪಾಪದವರಿಗೆ ನಾನು ನೋಡ್ತಾ ಇದ್ದೇನೆ, ಅವರ ರಂಗೆ ಕೂಡ ಒಂದು ಪರಿಣಾಮಕಾರಿ ಹೇಳಿಕೆ ಹೇಳ್ತಾ ಇದ್ದಾರೆ. ನಾವು ಬಿಸ್ನೆಸ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಬಡವರಿಗೆ ದಾನ ಧರ್ಮ ಮಾಡಬೇಕು ಅಂತ ಒಬ್ಬ ವ್ಯಕ್ತಿತ್ವ ನಾನು ನೋಡಿದ್ರೆ ಅದು ರೈಮ್ ಮಾತ್ರ. ಇಂಥ ಒಂದು ಇವರು ಕ್ಯಾಂಟ್ರಾಕ್ಟ್ ಬೇಕಂತಿಲ್ಲ, ಈ ಶಾಪ್ ಕೂಡ ಬೇಕಂತಿಲ್ಲ, ಅವ್ರ ಖಾಲಿ ಎಲ್ಲಿ ಇದ್ರು ಕೂಡ ಅವ್ರು ವ್ಯಾಪಾರ ಮಾಡಿ ತೋರಿಸ್ತಾರೆ 100%. ಅಂತ ಒಂದು ವ್ಯಕ್ತಿತ್ವ, ಅವ್ರದ್ದೊಂದು ನಂಬರ್ ಇದ್ರೆ ಸಾಕು ಇವರದ್ದು. ಇನ್ನು ಕೂಡ ಕ್ಯಾಂಟ್ರಾಕ್ಟ್ ಇನ್ನಷ್ಟು ವಿಸ್ತರಣೆ ಬರಲಿ. ಹಾಗೂ ಅಮೃತದ ಮೂಲಕ ಈ ಉದ್ಘಾಟಿಸಿದಂತ ಜೋಗೇಶ್ ಬಲ್ ಇವರು ನಮ್ಮ ಶೈಲೇಶ್ ಮಲ್ಯರ ಮೊದಲು ಕೂಡ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ, ಖಂಡಿತವಾಗಿಯೂ ಸಕ್ಸಸ್ ಆಗ್ತದೆ ಅಂತ ಹೇಳ್ತಿ ನಾನು ಮಾತ ಮುಗಿಸ್ತೇನೆ. ನನ್ನ ಹತ್ತಿರದ ಗೆಳೆಯ ಬಶೀರ್ ಅವರೇ, ಇದನ್ನು ಸೂರಜ್ ಅವರಿಗೆ ನೀಡಬೇಕಾಗಿ ಕೇಳಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಪರವಾಗಿ ಇದನ್ನು ಒದಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.